ನಮಸ್ಕಾರ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನಗದರಿಂದ ಬೆಂಬಲ ಸಿಕ್ಕತ್ತಂದು ನನಗಿನ್ನೇ ಹೆಚ್ಚಿನ ಉತ್ತೇಜನ ಸಿಕ್ಕಂತಾಗತ್ತೆ. ಹೆಚ್ಚೆಚ್ಚು ಉತ್ತಮವಾದಂಥ ವೀಡಿಯೋಗಳನ್ನು ನಾನು ಮಾಡ್ಬೋದು ಅನಿಸುತ್ತೆ. ಮತ್ತು ಎರಡನೇದಾಗಿ, ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ನೋಟರಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬಹಳ ಜನಕ್ಕೆ ಗೊತ್ತಿರಲ್ಲ ನೋಟರಿಗಳಂದರೆ. ಸುಮ್ಮನೆ ಹೋಗಿ ಒಂದು ನೋಟರೈಸೇಷನ್ ಮಾಡಿಸ್ಕೊಂಬರ್ತಾರೆ, ಪಾಪ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ನೋಟರಿಗಳನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಪಾಯಿಂಟ್ ಮಾಡ್ತವೆ. ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಆದವರು ಕೇಂದ್ರ ಸರ್ಕಾರದ ನೋಟರಿಗಳು, ರಾಜ್ಯ ಸರ್ಕಾರದಿಂದ ಆದವರು ರಾಜ್ಯ ಸರ್ಕಾರದ ನೋಟರಿಗಳು. ಅವ್ರನ್ನ ನಮ್ಮ ನೋಟರೀಸ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಅದರ ಪ್ರಾವಿಷನ್ ಅಡಿಯಲ್ಲಿ ಅಪಾಯಿಂಟ್ ಮಾಡ್ತಾರೆ. 7 ವರ್ಷಕ್ಕಿಂತ ಹೆಚ್ಚು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಅಡ್ವೊಕೇಟ್ಗಳೇನಿದ್ದಾರೆ ಅವ್ರಿಗೆ ಅರ್ಜಿ ಆಹ್ವಾನ ಮಾಡ್ತಾರೆ. ಆವಾಗ ಅರ್ಜಿ ಹಾಕಿದವರಿಗೆ ಇಂಟರ್ವ್ಯೂ ಮಾಡಿಬಿಟ್ಟು ಗೊತ್ತಾಯ್ತಾ ಏನು ಯಾರು ಮಾಡ್ಬೋದು ಅಂಥೇಳಿ ಅದು ಆಧಾರದ ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅದು ಒಂದಷ್ಟು ವರ್ಷಕ್ಕೆ ಎಷ್ಟು ವರ್ಷಕ್ಕೆ ಕೊಡ್ತಾರೋ ಅದು ನಂತರ ಅವ್ರು ಮತ್ತೆ ರಿನಿವಲ್ ಮಾಡ್ಕೋಬೇಕಾಗತ್ತೆ. ಪರ್ಮನೆಂಟಾಗಿ ಅವರಿರಲ್ಲ, ಸಾಮಾನ್ಯ 4 ವರ್ಷಕ್ಕೆ ಒಂದು ಸಲ ರಿನಿವಲ್ ಮಾಡ್ತಾರೆ. ಈಗೇನೋ ಹೊಸ ಕಾಯ್ದೆ ತರ್ತಾ ಇದ್ದಾರಂತೆ, 2 ಟರ್ಮ್ ಆದ ತಕ್ಷಣ ಮತ್ತೆ ನೋಟರಿಗಳನ್ನು ರಿನಿವಲ್ ಮಾಡಬಾರ್ದು ಅಂತ. ಅದ್ರ ಬಗ್ಗೆ ಭಾಳ ದೇಶಾದ್ಯಂತ ಪ್ರತಿಭಟನೆ ಕೂಡ ಆಯಿತು. ಅದ್ರ ಬಗ್ಗೆ ಇಲ್ಲಿವರೆಗೂ ಏನು ಕಾನೂನು ಆದಂಗೆ ನನಗಂತೂ ನನ್ನ ಗಮನಕ್ಕಂತೂ ಅದು ಬಂದಿಲ್ಲ. ಆಯಿತಾ, ಈ ನೋಟ್ರಿಗಳು ನೀವು ಎಲ್ಲ ಕೋರ್ಟ್ಗಳ ಹತ್ರ ನೋಡಿರ್ಬೋದು, ಇಲ್ಲ ನಿಮ್ಮ ಮನೆಗಳ ಹತ್ರ ಆಫೀಸ್ಗಳಲ್ಲಿ ಗೊತ್ತೆ. ಅವರು ಅಡ್ವೊಕೇಟು ಆಗಿರ್ತಾರೆ ಮತ್ತು ನೋಟ್ರಿ ಕೂಡ ಆಗಿರ್ತಾರೆ. ಕೋರ್ಟ್ಗಳಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವುದೇ ಕೇಸಲ್ಲಿ ಅಪಿಯರ್ ಆಗ್ಬೋದು ಮತ್ತು ನೋಟ್ರಿಯಾಗಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಏನಂದರೆ ಅವರಿಗಿರ್ತಕ್ಕಂಥ ಅಧಿಕಾರದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈ ನಿಮಗೆ ಒಂದು ಪ್ರಮಾಣ ಪತ್ರ ಮಾಡಿಸ್ಬೇಕು. ಯಾರು ಮುಂದೆ ಪ್ರಮಾಣ ಮಾಡಬೇಕು, ಯಾರು ಮುಂದೆ ಪ್ರಮಾಣ ಮಾಡಿದರೆ ಅದು ಕಾನೂನು ಪ್ರಕಾರ ಪ್ರಮಾಣವಾಗುತ್ತೆ. ಆಯಿತಾ, ಒಂದು. ಎರಡನೇದಾಗಿ, ಯಾರಿಗೋ ಪವರ್ ಆಫ್ ಅಟಾರ್ನಿ ಬರ್ಕೊಡ್ತೀರಾ ಅಂತ ಇದೆ. ಪವರ್ ಆಫ್ ಅಟಾರ್ನಿ ಯಾರು ಮುಂದೆ ಬರ್ಕೊಡ್ಬೇಕು, ಅದನ್ನು ಅಟೆಸ್ಟ್ ಮಾಡೋಕ್ಕೆ ಅಧಿಕಾರ ಯಾರಿಗಿದೆ, ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಒಂದು ಭಾಷೆಯಿಂದ ಒಂದು ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ, ಅದು ಅಥೆಂಟಿಸಿಟಿನ ಕನ್ಫರ್ಮ್ ಮಾಡೋರು ಯಾರಿದ್ದಾರೆ ಅಟೆಸ್ಟ್ ಮಾಡಿ ಬೇಕಾಗುತ್ತೆ. ಈ ಥರ ಆಮೇಲೆ ಬೇರೆ ಬೇರೆ ಥರದ ಎಕ್ಸಿಕ್ಯೂಷನ್ ಆಫ್ ಡಾಕ್ಯುಮೆಂಟ್ಸು, ಕೆಲವು ಡಾಕ್ಯುಮೆಂಟ್ಗಳನ್ನು ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ, ಅದನ್ನು ನೋಟರೈಸ್ ಮಾಡ್ತೀರಾ, ಗೊತ್ತಾಯ್ತಾ. ಅದನ್ನು ಮಾಡ್ತಕ್ಕಂಥವ್ರು ಯಾರು, ಅವರೇ ನೋಟರಿಗಳು. ನೀವು ಪ್ರಮಾಣ ಪತ್ರವನ್ನು ತೊಗೊಂಡೋಗಿ ನೋಟರಿಗಳ ಮುಂದೆ ಪ್ರಮಾಣ ಮಾಡ್ತಾ ಅಂತ ಬರ್ಕೊಂಡು ಹೋದರೆ ಅವರು ಅದನ್ನು ಸತ್ಯನ ಅಂತ ಕೇಳಿಬಿಟ್ಟು ಅದಕ್ಕೊಂದು ಸೀಲ್ ಹಾಕ್ಬಿಟ್ಟು ನನ್ನ ಎದುರಿಗೆ ಇವರು ಪ್ರಮಾಣ ಮಾಡಿದ್ದಾರೆ ಸತ್ಯವಾಗಿದೆ ಅಂತ ಬರೆದ್ಬಿಟ್ಟು ಸೀಲ್ ಹಾಕಿ ಡೇಟ್ ಹಾಕಿ ನಿಮಗೆ ಕೊಡ್ತಾರೆ. ಅದೇ ರೀತಿ ಈ ಬರ್ಕೊಟ್ಟವರು ಬರೆಸ್ಕೊಂಡವರು ಯಾವ್ದಾರ ಒಂದು ಏನಂತಾರೆ ಎರಡೂ ಪಾರ್ಟಿಗಳು ಮಾಡ್ಕೊಳ್ಳೋಂಥ ಬೇರೆ ಬೇರೆ ರೀತಿಯ ಬರಹಗಳು ಡಾಕ್ಯುಮೆಂಟ್ಗಳು ಯಾವುದೇ ಇದ್ದರು, ಮತ್ತು ಇನ್ನೊಂದು ಪವರ್ ಆಫ್ ಅಟಾರ್ನಿ, ಈ ಥರದ್ದನ್ನು ಅವ್ರ ಮುಂದೆ ತೊಗೊಂಡೋದ್ರೆ ಅವರು ಎರಡೂ ಪಾರ್ಟಿಗಳು ಬಂದಿದ್ದಾರೆ ಕನ್ಫರ್ಮ್ ಮಾಡಿಕೊಂಡು ಬರ್ಕೊಟ್ಟಿರೋದ್ರೆ ಸರ್ ಈ ಥರದ ಪವರೆಲ್ಲ ನೀವು ಕೊಡ್ತಾ ಇದ್ದೀರಾ ಸತ್ಯವಾ ಅಂತ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಸೈನ್ ಹಾಕಿ ಅವರ ಸೈನ್ಗಳನ್ನು ತಮ್ಮ ಮುಂದೆ ಮಾಡಿಸ್ಕೊಂಡು ಅಥವಾ ಮಾಡಿಕೊಂಡಿದ್ರೆ ಇದೇ ನಿಮ್ಮ ಸೈನ್ ಅಂತ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಅವರು ಅಟೆಸ್ಟ್ ಮಾಡ್ತಾರೆ ನನ್ನ ಎದುರು ಎಕ್ಸಿಕ್ಯೂಷನ್ ಅಡ್ಮಿಟೆಡ್ ಬಿಫೋರ್ ಮೀ ಅಂತ ಹೇಳಿ ನನ್ನ ಎದುರಿಗೆ ಅವರು ಈ ಥರ ಬರ್ಕೊಟ್ಟಿರೋ ಸತ್ಯ ಅಂತ ಒಪ್ಕೊಂಡಿದ್ದಾರೆ ಅಂತೇಳಿ ಸರ್ಟಿಫೈ ಮಾಡಿ ನಿಮಗೆ ಕೊಡ್ತಾರೆ. ಆವಾಗ ಅದು ಕಾನೂನು ದೃಷ್ಟಿಯಲ್ಲಿ ಪವರ್ ಆಫ್ ಅಟಾರ್ನಿ ಆಗುತ್ತೆ, ಮತ್ತು ಕಾನೂನು ದೃಷ್ಟಿಯಲ್ಲಿ ಒಂದು ಅಫಿಡವಿಟ್ ಆಗುತ್ತೆ. ಆದರೆ ಒಂದು ನೋಟರಿಗಳ ಹತ್ರ ಒಂದು ಕಾನೂನು ಪ್ರಕಾರ ಒಂದು ರಿಜಿಸ್ಟರ್ ಮೈಂಟೈನ್ ಮಾಡಬೇಕು, ಅವರು ರಿಜಿಸ್ಟರ್ ಮೈಂಟೈನ್ ಮಾಡಿರ್ತಾರೆ. ಅದರಲ್ಲಿ ಅವರು ಯಾವ ಇನ್ಸ್ಟ್ರೂಮೆಂಟ್ಗಳನ್ನು ನೋಟರೈಸ್ ಮಾಡ್ತಾರೆ, ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನೋಟರಿ ಕೆಲಸ ನಾವು ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ನೋಟರೈಸೇಷನ್ ಅಂತ ಕರಿತೀವಿ. ಆ ನೋಟರೈಸ್ ಮಾಡ್ತಕ್ಕಂಥ ಕೆಲಸಗಳಿಗೆ ಅವರು ತಮ್ಮ ರಿಜಿಸ್ಟರ್ಲ್ಲಿ ಹೆಸರು ವಿಳಾಸ ಬರೆದುಬಿಟ್ಟು ಗೊತ್ತಾಯ್ತಾ ಅದಕ್ಕೊಂದು ನಂಬರ್ ಕೊಟ್ಟು ಆ ನಂಬರ್ನ ನಿಮ್ಮ ಡಾಕ್ಯುಮೆಂಟ್ ಅಫಿಡವಿಟ್ಟು ಅಥವಾ ಪವರ್ ಫೋಟೋ ಅಲ್ಲಿ ಬರೆದುಬಿಟ್ಟು ಡೇಟ್ ಹಾಕಿ ಕೊಡಬೇಕಾಗುತ್ತೆ. ಇದು ಕಾನೂನುಬದ್ಧವಾದಂಥ ಒಂದು ಪ್ರಕ್ರಿಯೆ, ಗೊತ್ತಾಯ್ತಾ. ಇವರಿಗೆ ಮತ್ತು ಜಿಲ್ಲಾ ನ್ಯಾಯಾಧೀಶರಿದ್ದಾರೆ, ಅವರ ಒಂದು ಸೂಪರಿಂಟೆಂಡೆನ್ಸ್ ಇರುತ್ತೆ. ವರ್ಷಕ್ಕೊಂದ್ಸಲ ಅವರು ತಮ್ಮ ಒಂದು ಏನು ರಿಜಿಸ್ಟರ್ಮೆಂಟ್ ಏನು ಮಾಡಿರ್ತಾರೆ ಅದನ್ನು ಜಿಲ್ಲಾ ನ್ಯಾಯಾಧೀಶರಿಗೆ ವಾಪಸ್ ಬೇಕಾಗುತ್ತೆ, ಅವರು ವೆರಿಫೈ ಮಾಡಿ ಇವ್ರಿಗೆ ವಾಪಸ್ ಕೊಡ್ತಾರೆ, ಗೊತ್ತಾಯ್ತಾ. ಮತ್ತು ಯಾರಾದರೂ ನೋಟರಿಗಳು ತಪ್ಪುಗಳೇನಾರ ಮಾಡಿದರೆ ಅದಕ್ಕೆ ಆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಏನು ಅಥವಾ ರಾಜ್ಯ ಸರ್ಕಾರ ಅಪಾಯಿಂಟ್ ಮಾಡಿರುತ್ತೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ದೂರು ಕೊಟ್ಟರೆ ಅದ್ರ ವಿರುದ್ಧ ಕ್ರಮ ತಗೊಳ್ಬೋದು. ಮತ್ತು ಇನ್ನೊಂದು ವಿಷಯ, ಇವ್ರ ವ್ಯಾಪ್ತಿ ಎಷ್ಟು ಅಂತ. ಈ ಸಾಮಾನ್ಯವಾಗಿ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಏನು ಮಾಡ್ತಾರೆ ನೋಟರಿಗಳಿಗೆ ಒಂದು ತಾಲೂಕು ರೆವಿನ್ಯೂ ತಾಲೂಕು ವ್ಯಾಪ್ತಿ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ, ತುಮಕೂರು ತಾಲೂಕು ಅಂತ ಕೊಟ್ಟಿರ್ತಾರೆ, ರೆವಿನ್ಯೂ ತಾಲೂಕು ಅಂತ. ಅಷ್ಟಕ್ಕೆ ಮಾತ್ರ ಜೂರಿಸ್ಡಿಕ್ಷನ್ ಇರುತ್ತೆ, ಅಲ್ಲಿ ಇರ್ತಕ್ಕಂಥ ವಾಸಿಗಳ ಒಂದು ಏನು ದಾಖಲೆಗಳಿದೆ ಅದನ್ನು ಮಾತ್ರ ಅಟೆಸ್ಟ್ ಮಾಡ್ಬೋದು, ಸೋನ್ ಬಿಫೋರ್ ಮಿ ಅಂತ ಅಟೆಸ್ಟ್ ಮಾಡ್ಬೋದು, ಅಥವಾ ಎಕ್ಸಿಕ್ಯೂಷನ್ ಅಡ್ಮಿಟೆಡ್ ಬಿಫೋರ್ ಮಿ ಅಂತ ಸರ್ಟಿಫೈ ಮಾಡ್ಬೋದು. ಅವರು ಈ ಥರ ಕೆಲಸಗಳನ್ನ ನಾವು ಮಾಡ್ಬೋದು ಅಷ್ಟೇ, ಮತ್ತು ಬೇರೆ ಕಡೆ ಹೋಗಿ ಮಾಡೋಕ್ಕೆ ಬರೋಲ್ಲ, ತಪ್ಪಾಗುತ್ತದೆ. ಆಯಿತಾ, ಈಗ
ಕೆಲವು ಜಿಲ್ಲೆಗಳಿಗೂ ವ್ಯಾಪ್ತಿ ಕೊಡ್ತಾರೆ ಅಂತ ಕೇಳಿದ್ದೀನಿ, ಗೊತ್ತಿಲ್ಲ ನನಗೆ. ಕೊಟ್ಟಿದ್ರೆ ಜಿಲ್ಲೆಗೂ ವ್ಯಾಪ್ತಿ ಆಗುತ್ತೆ, ಎಲ್ಲಿ ಬೇಕಾದ್ರೂ ಜಿಲ್ಲೆಯಲ್ಲಿ ಮಾಡ್ಬೋದು. ಅವರೇನು ಕೂತು ಇಂಥ ಜಾಗದಲ್ಲೇ ಮಾಡಬೇಕು ಅಂತಿಲ್ಲ, ತಾಲೂಕಿನಲ್ಲಿ ನಿಮ್ಮ ಮನೆಗೆ ಕರಿತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಬರೋಕ್ಕಾಗ್ತಾ ಇಲ್ಲ, ನಿಮ್ಮ ಮನೆಗೆ ಬಂದಬೇಕಂತ ಮಾಡ್ಕೊಡ್ಬೋದು. ಅಂದರೆ ಆ ತಾಲೂಕಿನ ವ್ಯಾಪ್ತಿ ಅಥವಾ ಅವ್ರಿಗೇನು ಜೂರಿಸ್ಡಿಕ್ಷನ್ ಕೊಟ್ಟಿರ್ತಾರೆ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ, ಅಷ್ಟು ಆ ವ್ಯಾಪ್ತಿಯಲ್ಲಿ ಅವ್ರು ಎಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ನೋಟ್ರಿಗಳ ಬಗ್ಗೆ ಇರತಕ್ಕಂಥ ಒಂದು ಸಣ್ಣ ವಿವರ. ಮತ್ತು ನೋಟ್ರಿಗಳು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅದಕ್ಕೆ ಕಾನೂನಲ್ಲಿ ಹೆಚ್ಚಿಗೆ ಹೇಳಿಕೊಟ್ಟಿಲ್ಲ. ಆದರೆ ಬೈ ಪ್ರಾಕ್ಟೀಸು ಈ ನಾನು ಹೇಳಿದಂಥ ವಿಷಯಗಳಲ್ಲದಲ್ಲೇ ಬೇರೆ ಬೇರೆ ಅನೇಕ ವಿಷಯಗಳು, ಕೆಲವು ಡಾಕ್ಯುಮೆಂಟ್ಗಳನ್ನು ಕೆಲವರು ಏನು ಮಾಡ್ತಾರೆ, ಈಗ ಎಲ್ಲೋ ಸಬ್ ರಿಜಿಸ್ಟ್ರಲ್ ಮಾಡಿಸ್ಬೇಕಾಗಿರುತ್ತೆ, ಅವ್ರು ತಂದು ಅವ್ರ ಮುಂದೆ ಮಾಡಿಸ್ತಾರೆ, ಗೊತ್ತಾಯ್ತಾ. ಆದರೆ ಮಾಡಿಸ್ರಿ ಅಂತಂದರೆ ಅವ್ರು ಮಾಡಬಾರ್ದು ಅಂತೇನೂ ಇಲ್ಲ, ಮಾಡಿಕೊಡ್ತಾರೆ. ಆದರೆ ಕನ್ಫರ್ಮ್ ಮಾಡ್ಕೋಬೇಕಾಯ್ತಷ್ಟೇ, ಈಗ ಬರೆದಂಥ ಏನು ಡಾಕ್ಯುಮೆಂಟ್ ಬರ್ದೇ ಅಂತ ತಂದುಕೊಡ್ತಾ ಇದ್ದಾರೆ, ಗೊತ್ತಾಯ್ತಾ, ಅವರೇನ ತಮ್ಮಂದು ಬಂದಿರೋದು ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರು ಹಾಕಿದ್ದಾರೆ. ಮತ್ತು ಅಫಿಡವಿಟಲ್ಲಿ ಐಡೆಂಟಿಫೈಡ್ ಬೈ ಮೀ ಅಂತ ಹೇಳಿ ಅಡ್ವೊಕೇಟ್ದು ಸಿಗ್ನೇಚರ್ ಹಾಕ್ಕೊಂಬರ್ಬೇಕಾಗಿರುತ್ತೆ, ಅದೊಂದು ಕಾಲಮ್ ಇರುತ್ತೆ. ಭಾಳ ಜನಕ್ಕೆ ಅದೊಂದು ಭಾಳ ಒಂದು ಪ್ರಶ್ನೆ, ಏನಾದರೂ ಸರ್ ಅಲ್ಲಿ ಐಡೆಂಟಿಫೈಡ್ ಬೈ ಮೀ ಅಂತ ಎಡಗಡೆ ಬರೆದಿರ್ತಾರೆ, ಯಾರು ಲಾಯರೇ ನಮ್ಗೆ ಐಡೆಂಟಿಫೈ ಮಾಡಬೇಕಂತ. ಆ ಥರ ಏನಿಲ್ಲ, ನೀವು ಯಾವ ನೋಟ್ರಿ ಹತ್ರ ಹೋಗ್ತಿರೋ ಆ ನೋಟ್ರಿಗೆ ನಿಮ್ಮ ಪರಿಚಯ ಇದ್ದರೆ ಹಾಗೆ ಮಾಡ್ಕೊಡ್ಬೋದು, ಯಾವ ಅಡ್ವೊಕೇಟು ಐಡೆಂಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ವೇಳೆ ಆ ನೋಟ್ರಿಗೆ ಪರಿಚಯ ಇಲ್ಲದೆ ಹೋದರೆ ಅಥವಾ ನೋಟ್ರಿಗೆ ಪರಿಚಯ ಇರುವ ವ್ಯಕ್ತಿ ನಿಮ್ಮನ್ನು ಕರ್ಕೊಂಡೋಗಿ ಇವ್ರು ನಂಗೆ ಗೊತ್ತು ಸರ್ ಮಾಡಿಕೊಡಿ ಅಂತ ಹೇಳಿದ್ರು ಮಾಡ್ಕೊಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲದೆ ಹೋದರೆ ಒಬ್ಬ ಅಡ್ವೊಕೇಟು ನಿಮ್ಮನ್ನು ಐಡೆಂಟಿಫೈ ಮಾಡಿ, ನಾನು ಐಡೆಂಟಿಫೈ ಮಾಡಿದ್ದೀನಿ ಇವ್ರನ್ನ, ಇಲ್ಲಿ ಏನು ಎಕ್ಸ್ ಅಂತ ಬರ್ಕೊಂಡಿದ್ದಾರೆ, ಇವರೇ ಆ ಎಕ್ಸು, ತಾವು ನಂಬೋದು ಅಂತ ಸರ್ಟಿಫೈ ಮಾಡಬೇಕಾಗುತ್ತೆ. ಇದು ಸಾಕಷ್ಟು ಮಿಸ್ರೆಪ್ರೆಸೆಂಟೇಷನ್ನ, ತಪ್ಪು ಮಾಹಿತಿಯನ್ನು, ಮತ್ತು ಯಾರದೋ ಹೆಸರಲ್ಲಿ ಯಾರೋ ಮಾಡ್ತಕ್ಕಂಥ ತಪ್ಸಕ್ಕೆ ಕಾನೂನು ಮಾಡತಕ್ಕಂಥ ವ್ಯವಸ್ಥೆ, ಅದಕ್ಕೆ ನಾವೆಲ್ಲ ಸಹಕರಿಸಬೇಕಾಗುತ್ತೆ. ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ನಾವು. ಮೊದಲೆಲ್ಲ ನೋಟ್ರಿ ಸ್ಟ್ಯಾಂಪ್ ಒಂದಿತ್ತು, 10 ರೂಪಾಯಿದು ಸ್ಟ್ಯಾಂಪು, ಗೊತ್ತಾಯ್ತಾ, ಅದನ್ನು ಹಚ್ಚಿ ಅವರು ಸೀಲ್ ಹಾಕಿ ಕೊಡಬೇಕಾಗಿತ್ತು. ಈಗ ಆ ತೆಲುಗು ಸ್ಕ್ಯಾಮ್ ಆದಮೇಲೆ ಆ ಸ್ಟ್ಯಾಂಪನ್ನು ರದ್ದು ಮಾಡೋದ್ರಿಂದ ಇವರು ಬರೀ ವಿತೌಟ್ ಸ್ಟ್ಯಾಂಪು ಸೀಲ್ ಹಾಕಿ ತಮ್ಮ ಹೆಸರು, ರಿಜಿಸ್ಟ್ರೇಷನ್ ನಂಬರ್ ಇರ್ತಕ್ಕಂಥ ಒಂದು ಸೀಲು, ಮತ್ತು ಸೋನ್ ಬಿಫೋರ್ ಮೀ ಅಂತ ಒಂದು ಇರುತ್ತೆ ಸೀಲು, ಅಥವಾ ಅಟೆಸ್ಟೆಡ್ ಬಿಫೋರ್ ಮೀ ಅಂತ, ಅಥವಾ ಸರ್ಟಿಫೈ ದಟ್ ದಿಸ್ ಡಾಕ್ಯುಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಬಿಫೋರ್ ಮೀ ಅಂತ, ಈ ಥರದ ಬೇರೆ ಬೇರೆ ಸೀಲ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಸೀಲ್ಗಳನ್ನು ಹಾಕಿ ನಿಮಗೆ ನಿಮಗೆ ಬೇಕಾದಂಥ ಕೆಲಸಗಳನ್ನು ಅವ್ರು ಮಾಡಿಕೊಡ್ತಾರೆ. ನೀವು ಒಂದು ವೇಳೆ ತಪ್ಪು ಕೆಲಸವನ್ನು ನೀವು ಮಾಡಿದರೆ, ಯಾರೋ ಎಲ್ಲೋ ಯಾವುದೋ ಊರಲಿದ್ದು ಅವ್ರ ಪರವಾಗಿ ನೀವು ಸೈನ್ ಮಾಡಿ, ಇವರೇ ಅವರು ಅಂತ ಹೇಳಿ ಅವ್ರ ಹತ್ರ ಏನಾದರೂ ಮಿಸ್ಗೈಡ್ ಮಾಡಿ ಮಾಡಿಸ್ಕೊಂಡ್ರೆ ನೀವು ತಪ್ಪಿತಸ್ಥರಾಗ್ತೀರ, ಅದಕ್ಕೆ ನೀವು ಕಾನೂನು ಕ್ರಮ ಎದುರಿಸ್ಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗತ್ತೆ. ಇದು ನೋಟ್ರಿಯರ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಬೇಕಾದಂಥ ಮಾಹಿತಿ. ಇದು ನಿಮಗೆ ನೋಟ್ರಿಗಳ ಬಗ್ಗೆ ಒಂದಿಷ್ಟು ಪರಿಚಯ ಆಯಿತು ಅಂತ ಅಂದ್ಕೊಳ್ತೀನಿ, ಆಯಿತಾ. ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮನ್ನು ಬಂದು ಬರೋದು ಇದ್ದೇ ಇದೆ. ಅಲ್ಲಿವರೆಗೂ ನಮಸ್ಕಾರ.